ಭಾರತ ಜಗತ್ತಿಗೆ ಕೊಟ್ಟಂತ ಅನೇಕ ವಿಷಯಗಳಲ್ಲಿ ಒಂದು ಭಾರತೀಯ ಜೀವನ ಪದ್ಧತಿ ಆ ಜೀವನ ಪದ್ಧತಿಯಲ್ಲಿ ಕುಟುಂಬದ ಪಾತ್ರ ಜಗತ್ತಿನ ಎಲ್ಲ ಆಗು ಹೋಗುಗಳು ಚೆನ್ನಾಗಿ ನಡೆಯಬೇಕಾದರೆ ಪ್ರಾರಂಭದಿಂದ ಸಿಕ್ಕಬೇಕಾದಂತ ಮೂಲಭೂತ ಸಂಸ್ಕಾರ ಅದನ್ನು ನಮ್ಮ ಜೀವನದಲ್ಲಿ ಕುಟುಂಬಗಳು ನಮಗೆ ಕೊಡ್ತಾ ಇದೆ ಕೊಡ್ತಾ ಇತ್ತು ಈಗಲೂ ಕೊಡ್ತಾ ಇವೆ ಆದರೆ ಸ್ವಲ್ಪ ಕಡಿಮೆ ಆಗಿದೆ ಇವತ್ತು ಅದಕ್ಕೋಸ್ಕರ ಕುಟುಂಬ ಪದ್ಧತಿಯನ್ನು ಇನ್ನೊಮ್ಮೆ ನೆನಪು ಮಾಡಬೇಕಾಗುತ್ತದೆ ಕುಟುಂಬ ಎಂಬ ಶಬ್ದದಲ್ಲಿ ಪಕ್ಕನೆ ಒಂದು ಕುಟುಂಬ ಅಂದ್ರೆ ಏನು ಅಂತ ಹೇಳಿದರೆ ಏನು ಹೇಳಬೇಕು ಉತ್ತರ ಹೇಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಸ್ವಲ್ಪ ಒತ್ತಾಯ ಮಾಡಿದ್ರೆ ಹೇಳ್ತಾರೆ ಒಬ್ಬ ವ್ಯಕ್ತಿ ಅವನ ಪತ್ನಿ ಎರಡು ಜನ ಆಯ್ತು ಆಮೇಲೆ ಅವನ ಅಪ್ಪ ಅಮ್ಮ ಮತ್ತೆ ಎರಡು ಜನ ಆಯ್ತು ಆಮೇಲೆ ಅವನ ಇಬ್ಬರು ಮಕ್ಕಳು ಈಗ ಇಬ್ಬರು ಅಂತ ಹೇಳ್ತಾರೆ ಮೊದಲು ಎರಡಕ್ಕಿಂತ ಜಾಸ್ತಿ ತಿರ್ಲಿ ಆದರೂ ಕಡಿಮೆ ಅಂದ್ರೆ ಎಷ್ಟು ಆಗಬೇಕು ಆರು ಜನ ಆಗಬೇಕು ಅದೇ ಕುಟುಂಬವನ್ನು ನಮ್ಮ ಮನೆಯಲ್ಲಿ ಆ ವ್ಯಕ್ತಿ ಅಣ್ಣ ತಮ್ಮಂದಿರು ಒಂದೇ ಮನೆಯಲ್ಲಿ ಇದ್ದರೆ ಅದು ಕುಟುಂಬವೇ ಆದರೆ ಕುಟುಂಬಕ್ಕೆ ಇಂಗ್ಲಿಷ್ ನಲ್ಲಿ ಏನು ಹೇಳ್ತೇವೆ ನಾವು ಇಂಗ್ಲಿಷ್ ನಲ್ಲಿ ಫ್ಯಾಮಿಲಿ ಅಂತ ಹೇಳ್ತೇವೆ ಆದರೆ ಫ್ಯಾಮಿಲಿ ಎಂಬ ಶಬ್ದದಲ್ಲಿ ಒಂದು ಸಣ್ಣ ಉದಾಹರಣೆ ನನ್ನ ಮಗನಿಗೆ ಬ್ಯಾಂಕಿನಿಂದ ಸಾಲ ಬೇಕಿತ್ತು ನನ್ನ ಸ್ಯಾಲರಿ ಸರ್ಟಿಫಿಕೇಟ್ ಸಾಕಾಗೋದಿಲ್ಲ ಅದಕ್ಕೆ ನಾನು ಹೇಳಿದೆ ನನ್ನ ತಮ್ಮನ ಸರ್ಟಿಫಿಕೇಟ್ ತಕೊಂಡು ಹೋಗು ನನಗಿಂತ ಹೆಚ್ಚು ಸಂಬಳ ಉಂಟು ಅವನಿಗೆ ಅವ ತಕೊಂಡು ಹೋದ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೇಳಿದರೆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ ಹೂ ಇಸ್ ದಿಸ್ ನನ್ನ ಚಿಕ್ಕಪ್ಪ ನೋ ನೋ ಹಿ ಇಸ್ ನಾಟ್ ಯುವರ್ ಫ್ಯಾಮಿಲಿ ಮೆಂಬರ್ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನನ್ನ ತಮ್ಮ ನನ್ನ ಮಗನಿಗೂ ಕುಟುಂಬದ ಒಂದು ಅಂಗ ಆದರೆ ಫ್ಯಾಮಿಲಿಯಲ್ಲಿ ಅದು ಬರುವುದಿಲ್ಲ ಇದೇ ವಿಶೇಷ ಕುಟುಂಬ ಎಂಬುದರಲ್ಲಿ ಮೂರು ಅಕ್ಷರ ಕನಿಷ್ಠ ಆರು ಜನ ಬೇಕು ಫ್ಯಾಮಿಲಿಯಲ್ಲಿ ಆರು ಅಕ್ಷರ ಎಷ್ಟು ಜನ ಇದ್ದರೆ ಸಾಕು ಆ ಆರು ಅಕ್ಷರಗಳನ್ನು ನೀವು ತುಂಡು ತುಂಡು ಮಾಡಿದರೆ ಎಫ್ ಫಾದರ್ ಎ ಆ್ಯಂಡ್ ಎಂ ಮದರ್ ಐ ಐ ಎಲ್ ಅಂದರೆ ಲವ್ ವೈ ಅಂದರೆ ಯು ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಮೂರು ಜನ ಇದ್ದರೆ ಸಾಕು ಇದು ಫ್ಯಾಮಿಲಿ ಆದರೆ ಕುಟುಂಬ ಅಂದರೆ ಹಾಗಲ್ಲ ಕುಟುಂಬ ಇದಕ್ಕಿಂತ ಎಷ್ಟು ದೊಡ್ಡದು ಆ ಕುಟುಂಬ ನಮಗೆ ಕೊಡುವ ಶಿಕ್ಷಣ ನಮ್ಮ ಮನೆ ಏನಾಗಬೇಕು ಅಂತ ನಾವು ಪ್ರಶ್ನೆ ಕೇಳಿದಾಗ ನಮಗೆ ಹಾಡೆ ಹೇಳಿಕೊಟ್ಟಿದ್ದಾರೆ ಮನೆಯೇ ತಕ್ಷಣ ಉತ್ತರ ಬರ್ತದೆ ತನ್ನಷ್ಟಕ್ಕೆ ಮನೆಯೇ ಮಂತ್ರಾಲಯ ಮನೆ ದೇವಾಲಯ ಆಗಬೇಕು ನಮ್ಮ ಮನೆಯನ್ನು ದೇವಾಲಯ ಮಾಡೋದು ಯಾರು ನಾನೇ ಮಾಡಬೇಕು ಹೇಗೆ ಮಾಡಬಹುದು ಬಹಳ ಸರಳ ಇದೆ ಮನೆ ಮಂದಿಯೆಲ್ಲ ನಮ್ಮ ಪದ್ಧತಿಯಂತೆ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಪ್ರತಿನಿತ್ಯ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿದ ನಂತರ ಮೊತ್ತ ಮೊದಲು ಸ್ನಾನ ಮಾಡಿದವನಿಗೆ ಒಂದು ಕೆಲಸ ಎಕ್ಸ್ಟ್ರಾ ಅವ ತನ್ನ ಒದ್ದೆ ಬಟ್ಟೆಯನ್ನು ಒಣಗಲಿಕ್ಕೆ ಹಾಕಿ ಶುಭ್ರ ವಸ್ತ್ರ ಧಾರಣೆ ಮಾಡಿ ಭಗವಂತನ ಮುಂದೆ ಕೂತ್ಕೊಳ್ಬೇಕು ಕೂತ್ಕೊಂಡು ಒಂದು ಎರಡು ಬತ್ತಿ ಇಟ್ಟು ಒಂದು ದೀಪವನ್ನು ಬೆಳಗಿಸಬೇಕು ಆ ದೀಪವನ್ನು ಬೆಳಗಿಸಿ ನೋಡ್ತಾ ನೋಡ್ತಾ ಕಣ್ಣು ಮುಚ್ಚಬೇಕು ಭಾರತದ ಕಲ್ಪನೆಗಳೇ ಅದ್ಭುತವಾದ್ದು ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಯಾಕೆ ಹೋಗ್ತೀರಿ ಅಂತ ಕೇಳಿದರೆ ಹೇಳ್ತಾರೆ ದೇವರ ದರ್ಶನಕ್ಕೆ ಅಂತ ಆಯ್ತಪ್ಪ ದೇವರ ದರ್ಶನಕ್ಕೆ ಹೋಗ್ತೀರಿ ಹೋಗಿ ಏನು ಮಾಡ್ತೀರಿ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಆಮೇಲೆ ಆಮೇಲೆ ದೇವರನ್ನು ನೋಡೋದು ನೋಡಿದ ನಂತರ ಕೈ ಮುಗಿಯುವುದು ಆಮೇಲೆ ಕಣ್ಣು ಮುಚ್ಚುವುದು ಹೋದ್ಯಾಕೆ ದೇವರನ್ನು ನೋಡಲಿಕ್ಕೆ ಮಾಡಿದ್ದೆಂಥದ್ದು ಕಣ್ಣು ಮುಚ್ಚಿದ್ದು ಇದು ಭಾರತ ಕಣ್ಣು ಮುಚ್ಚಿದಾಗಲೂ ನಮಗೆ ಕಾಣುತ್ತದೆ ಭಾರತದ ಕಲ್ಪನೆ ಇದು ಅದಕ್ಕೋಸ್ಕರ ದೀಪ ನೋಡ್ತಾ ನೋಡ್ತಾ ಕಣ್ಣು ಮುಚ್ಚಿದರೂ ಮುಚ್ಚಿದ ಕಣ್ಣಿನ ಎದುರು ನಮಗೆ ದೀಪ ಕಾಣುತ್ತದೆ ಪ್ರಕಾಶ ಕಾಣುತ್ತದೆ ಆ ದೀಪವನ್ನು ನೋಡುತ್ತಾ ಸುಖಾಸನದಲ್ಲಿ ಕೂತ್ಕೊಂಡು ನಮಗೆ ಇಷ್ಟ ದೇವತೆ ಯಾವ ಮಂತ್ರವಾದೀತು ಸಣ್ಣದ ಸಾಕಾಗ್ಬೋದು ಓಂ ಗಂಗಣಪತಯೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ಓಂ ಹ್ರೀಂ ದುರ್ಗಾಯೈ ನಮಃ ಯಾವುದೂ ಆದೀತು ಒಂದು ಮಂತ್ರವನ್ನು ನೂರೆಂಟು ಬಾರಿ ಹೇಳಬೇಕು ನೂರೆಂಟು ಬಾರಿ ಯಾಕೆ ಹೇಳಬೇಕು ಸ್ವಲ್ಪ ನಿಮ್ಮ ಗೂಗಲ್ ಓಪನ್ ಮಾಡಿ ದ ಗ್ರೇಟ್ನೆಸ್ ಆಫ್ 108 ಅಂತ ಟೈಪ್ ಮಾಡಿ ಉತ್ತರ ಸಿಗ್ತದೆ ನೂರೆಂಟು ಸರ್ತಿ ಹೇಳಬೇಕು ಹೇಳಿ ಒಂದು ನಮಸ್ಕಾರ ಮಾಡಿ ಹೊರಟ್ರೆ ಸಾಕು ಎರಡನೇ ಸ್ನಾನ ಮಾಡಿ ಬಂದವ ಅವನಿಗೂ ಕೆಲಸ ಅಷ್ಟೇ ಒದ್ದೆ ಬಟ್ಟೆಯನ್ನು ಒಣಗಿಸ್ಲಿಕ್ಕೆ ಹಾಕಬೇಕು ಶುಭ್ರ ವಸ್ತ್ರ ಧಾರಣೆ ಮಾಡಿ ಭಗವಂತನ ಮುಂದೆ ಕೂತ್ಕೊಳ್ಬೇಕು ದೀಪ ಅವನು ಉರಿಸಲೇಬೇಕು ಅಂತಿಲ್ಲ ಉರಿಸಿದರೆ ತಪ್ಪಲ್ಲ ಆದರೆ ಅಲ್ಲಿ ಕೂತ್ಕೊಂಡು ಅವನ ಇಷ್ಟ ದೇವತೆಯನ್ನು 108 ಸರ್ತಿ ಸ್ಮರಣೆ ಮಾಡಬೇಕು ಹೀಗೆ ಮನೆ ಮಂದಿ ಎಲ್ಲರೂ ಅದನ್ನು ನಿರಂತರ 108 ದಿವಸ ಮಾಡಿದರೆ ಆ ಮನೆ ದೇವಾಲಯ ಆಗಿಯೇ ಆಗ್ತದೆ ಅಲ್ಲಿ ಅಂಥ ವೈಬ್ರೇಷನ್ಸ್ ಅದು ಸಿಗ್ತದೆ ಹಾಗಾಗಿ ಮನೆಯನ್ನು ದೇವಾಲಯ ಮಾಡುವುದು ನನ್ನ ಜವಾಬ್ದಾರಿ ಎರಡನೆಯದ್ದು ನನ್ನ ಮನೆ ಮನೆಯೇ ಮೊದಲ ಪಾಠಶಾಲೆ ಇದು ನಮಗೆ ಕಲಿಸಿದ್ದಾರೆ ಜನನಿತಾನೆ ಮೊದಲ ಗುರು ಪಾಠಶಾಲೆ ಆಗಬೇಕಾದ್ರೆ ಪಾಠಶಾಲೆಯಾಗಿ ಮಾಡೋರು ಯಾರು ನಾವೇ ಹೇಗೆ ಮಾಡಬಹುದು ಹೇಗೆ ಮಾಡಬಹುದು ಅಂದರೆ ಯಾವುದೇ ನಮಗೆ ಜ್ಞಾನ ಗ್ರಹಣ ಆಗಲಿಕ್ಕೆ ಬಹಳ ಸುಲಭದಲ್ಲಿ ಸಿಕ್ಕುವಂಥ ಎರಡು ಇಂದ್ರಿಯಗಳು ಯಾವುದಂದರೆ ಒಂದು ಕಿವಿ ಇನ್ನೊಂದು ಕಣ್ಣು ಕಣ್ಣು ನಮ್ಮದು ನೋಡ್ತದೆ ಆ ಮಗು ಕಣ್ಣು ನೋಡಿದಾಗ ಆ ಮಗುವಿಗೆ ಕಾಣಬೇಕಲ್ಲ
ಉದಾಹರಣೆಗೆ ನಾವು ಟಾಯ್ಲೆಟಿಗೆ ಹೋಗಿ ಬರೋ ಕ್ರಮ ಉಂಟು. ಟಾಯ್ಲೆಟಿಗೆ ಹೋಗಿ ಬರುವಂಥ ನಾವು ಆ ಮಗುವಿನ ಅಪ್ಪ ಅಮ್ಮ ಅಣ್ಣ ಎಲ್ಲ ಟಾಯ್ಲೆಟಿಗೆ ಹೋಗಿ ಬರುವಾಗ ಟಾಯ್ಲೆಟ್ನಲ್ಲಿ ನೀರು ಹಾಕಿ ಅವರು ಬಚ್ಚಲ ಮನೆಗೆ ಹೋಗಿ ಕೈಕಾಲು ಮುಖ ತೊಳೆದು ಒಳಗೆ ಬಂದರೆ ಅದನ್ನು ನೋಡಿದರೆ ಮಗುವಿಗೆ ಸಹ ತಾನು ಟಾಯ್ಲೆಟಿಗೆ ಹೋಗಿ ಬಂದರೆ ಇಷ್ಟು ಮಾಡಬೇಕು ಅಂತ ತನ್ನಷ್ಟಕ್ಕೆ ಗೊತ್ತಾಗ್ತದೆ. ಹಾಗಾಗಿ ನೋಡಿ ಕಲಿಸುವಂಥ ಪ್ರಕ್ರಿಯೆಗಳು ಇಂಥ ತುಂಬ ಇದೆ, ತುಂಬ ವಿಷಯಗಳಿದೆ. ಮನೆಯಲ್ಲಿ ಊಟ ಮಾಡ್ತಾರೆ, ಊಟ ಮಾಡಿದಾಗ ಎಲೆಯಲ್ಲಿ ಒಂದು ಅಗುಳು ಅನ್ನವನ್ನು ಉಳಿಸದೆ ಎಲ್ಲವನ್ನು ಊಟ ಮಾಡೋದು, ಪಾತ್ರೆ ಸುತ್ತಲೂ ಒಂದು ಅಗುಳು ಬೀಳುವುದಿಲ್ಲ. ಮಕ್ಕಳು ನೋಡ್ತಾರೆ, ನಾನು ಹಾಗೆ ಊಟ ಮಾಡಬೇಕು ಅಂತ ಅಲೆತಾರೆ. ಹೀಗೆ ನೋಡಿ ಕಲಿಯುವಂಥ ವಿಷಯಗಳು. ಎರಡನೇದು ಕೇಳಿ ಕಲಿಯುವಂಥದ್ದು. ಬೆಳಗ್ಗೆಲ್ಲ ನಮ್ಮ ಹಳೆ ಕಾಲದಲ್ಲಿ 5 ಗಂಟೆಗೆ ಎಲ್ಲ ಮನೆಯಲ್ಲಿ ಹೇಳ್ತಿದ್ರು, ಕೆಲವರು 4 ಗಂಟೆಗೆ ಹೇಳ್ತಿದ್ರು. ಹಿರಿಯರಿಗೆ ವಯಸ್ಸಾದವರಿಗೆ ನಿದ್ರೆ ಬರ್ತಿರಲಿಲ್ಲ, ಅವರು 4 ಗಂಟೆಗೆ ಎದ್ದು ಶುರು ಮಾಡ್ತಿದ್ರು. ಏನು ಉದಯರಾಗ, ಉದಯರಾಗ ಶುರು ಮಾಡುವಾಗ ಮಲಗಿದವನಿಗೂ ಕಿರಿಕಿರಿ ಆಗ್ತಿತ್ತು. ಆದರೆ ಕೇಳೋದು ಎಂಥದ್ದು, ಭಗವಂತನ ನಾಮಸ್ಮರಣೆ. ಇವತ್ತು ಎಷ್ಟು ಜನರಿಗೆ ಉದಯರಾಗ ಬರ್ತದೆ? ಹೋಗಲಿ, ಭಗವಂತ ಈ ಮೊಬೈಲ್ ಕೊಟ್ಟಿದ್ದಾನಲ್ಲ, ಅದರಲ್ಲಿ ನೀವು ವಿಷ್ಣು ಸಹಸ್ರನಾಮ ಒಂದು ಡೌನ್ಲೋಡ್ ಮಾಡಿ, ಬೆಳಗ್ಗೆ 5 ಗಂಟೆಗೆ ಆ ವಿಷ್ಣು ಸಹಸ್ರನಾಮ ಇಟ್ಟುಬಿಡೋದು. ಬೇರೆ ಬೇರೆ ಜನರದ್ದು ಉಂಟು, ಯಾವುದು ಬೇಕೋ ಅದು. ಬುಧವಾರ ಶನಿವಾರ ವೆಂಕಟೇಶ್ವರ ಪ್ರಭಾತ ವಿಷ್ಣು ಸಹಸ್ರನಾಮ, ಮಂಗಳವಾರ ಶುಕ್ರವಾರ ಲಲಿತಾ ಸಹಸ್ರನಾಮ, ಉಳಿದ ದಿವಸಗಳಲ್ಲಿ ಹನುಮಾನ್ ಚಾಲೀಸ, ಯಾವುದು ಬೇಕೋ ಅದು. ಸರಿಯಾದ ಸಮಯದಲ್ಲಿ 5 ಗಂಟೆಗೆ ನಮ್ಮ ಮೊಬೈಲ್ನಲ್ಲಿ ಕಿರಿಚುವ ಶಬ್ದದಲ್ಲಿ ಅಲ್ಲ, ಒಂದು ಹದ ವಾಲ್ಯೂಮ್, ಅದನ್ನು ಆನ್ ಮಾಡಿ ಇಟ್ಟರೆ ಮಲಗಿದ ಮಕ್ಕಳಿಗೂ ಅದು ಸಿಗ್ತದೆ. ಅವರಿಗೆ ಮಲಗಿದ್ದಲ್ಲಿಯೂ ಇದು ಅವರ ಕಿವಿಯ ತಮಟೆಯಲ್ಲಿ ಹೋಗಿ ಬಿದ್ದು ಗೊತ್ತಿಲ್ಲದಂತೆ ರೆಕಾರ್ಡ್ ಆಗ್ತದೆ. ಹೇಗೆ ನಮ್ಮ ಮೊಬೈಲ್ನಲ್ಲಿ ನಾವು ಆ ರೆಕಾರ್ಡಿಂಗ್ ವ್ಯವಸ್ಥೆಯನ್ನು ಆನ್ ಮಾಡಿದ ನಂತರ ನಾವು ಮಾತನಾಡಿದ್ದು ತನ್ನಷ್ಟಕ್ಕೆ ರೆಕಾರ್ಡ್ ಆಗ್ತದೆ, ಹಾಗೆ ನಮ್ಮ ಮಕ್ಕಳ ಮನಃಪಟಲದಲ್ಲಿ ಅದು ರೆಕಾರ್ಡ್ ಆಗ್ತದೆ. ಹಾಗಾಗಿ ಮಕ್ಕಳು ದೊಡ್ಡದಾದ ನಂತರ ಅವರಿಗೆ ವಿಷ್ಣು ಸಹಸ್ರನಾಮ ಕಲಿಸಲಿಕ್ಕೆ ಕಷ್ಟ ಆಗುವುದಿಲ್ಲ, ನೀವು ಕಲಿಸ್ತಾ ಇದ್ದಾಗ ಅವರು ಕಲಿತಾರೆ. ಹಾಗಾಗಿ ಈ ಕೇಳಿ ನೋಡಿ ಕಲಿಯುವ ವಾತಾವರಣ ನಮ್ಮ ಮನೆಯಲ್ಲಿದ್ದರೆ ನಮ್ಮ ಮನೆ ವಿದ್ಯಾಲಯ ಆಯಿತು. ಮನೆಯಲ್ಲಿ ಎಲ್ಲರೂ ಗುರುಗಳೇ, ಸಣ್ಣ ಮಕ್ಕಳು ಗುರುಗಳೇ. ಒಂದು ಮನೆಗೆ ಕರ್ನಾಟಕ ಉತ್ತರದ ನಮ್ಮ ಕುಟುಂಬ ಪ್ರಬೋಧನ ಸಂಯೋಜಕರು ನನ್ನನ್ನು ಕರ್ಕೊಂಡು ಹೋಗಿದ್ದರು. ಬೆಳಗ್ಗಿನ ಉಪಾಹಾರ ಮನೆಯಲ್ಲೆಲ್ಲ ಇಡ್ಲಿ ತಂದು ಬಡಿಸಿದರು, ಸಾಂಬಾರೆಲ್ಲ ಹಾಕಿದರು. ನಾವೇನಿನ್ನು ತಿನ್ಲಿಕ್ಕೆ ಶುರು ಮಾಡಬೇಕು. ಅಲ್ಲಿ ಒಂದು 5-6 ವರ್ಷದ 1ನೇ ಕ್ಲಾಸ್ 2ನೇ ಕ್ಲಾಸ್ ಒಬ್ಬಳು ಹುಡುಗಿ ಇದ್ಲು. ನಾವು ತಿಂತೇವೆ ಅಂತ ಗೊತ್ತಾದ ಕೂಡಲೇ ಅವಳು ಅಜ್ಜನನ್ನು ಕರೆದ್ರು. ಅಜ್ಜ ಅಜ್ಜ ಅಂತ ಅಜ್ಜ ಅಜ್ಜ ಅಂತ ಅವಳು ಕಿರಿಚಿದ್ರು ನೋಡಿ ಅಜ್ಜ ಓಡಿಕೊಂಡು ಬಂದರು. ಎಂಥದಮ್ಮ, ಏನು ಅವರು ಮಂತ್ರ ಹೇಳಲಿಲ್ಲ ನಮ್ಮನ್ನು ತೋರಿಸಿ. ನಮ್ಮನ್ನು ತೋರಿಸಿ ಆ ಮಗು ಹೇಳ್ತದೆ ತಿನ್ನುವುದಕ್ಕಿಂತ ಮುಂಚೆ ಮಂತ್ರ ಹೇಳಲಿಲ್ಲ ಅಂತ. ಆ ಮಗು ನಮಗೆ ಗುರುವಾಯಿತು. ಸಾಮಾನ್ಯ ನಾವು ಉಪಹಾರಕ್ಕೆ ಮಂತ್ರ ಹೇಳುವುದಿಲ್ಲ, ಆದರೆ ಆ ಮಗುವಿಗೋಸ್ಕರ ಮಂತ್ರ ಹೇಳಿದೆವು. ಅಂದರೆ ಮನೆ ಮಂದಿ ಎಲ್ಲರೂ ನಾವು ನೋಡಿಕೊಂಡ್ರೆ ಗುರುಗಳಾಗ್ತಾರೆ. ಹಾಗೆ ನಮ್ಮ ಮನೆ ವಿದ್ಯಾಲಯ ಆಗಬೇಕು, ನಮ್ಮ ಮನೆ ದೇವಾಲಯ ಆಗಬೇಕು, ಹಾಗೆಯೇ ನಮ್ಮ ಮನೆ ಆದರಾಲಯವೂ ಆಗಬೇಕು. ಯಾರಾದರೂ ಮನೆಗೆ ಬಂದರೆ ನಮ್ಮಲ್ಲಿ ಪದ್ಧತಿ ಉಂಟು, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಲ್ಲಿಗೆ ನಿಲ್ಲಿಸದೆ ಅತಿಥಿ ದೇವೋಭವ ಅಂತ ಬರೆದಿದ್ದಾರೆ. ನಮ್ಮ ಮನೆಗೆ ಯಾರಾದರೂ ಬಂದರೆ ಆನಂದ ಆಗ್ತದೋ ದುಃಖ ಆಗ್ತದೋ? ತಕ್ಷಣ ಉತ್ತರ ಕೊಡ್ತಾರೆ ಆನಂದ ಆಗ್ತದೆ ಅಂತ. ಸುಳ್ಳು ಹೇಳೋದಂತ ಅವ್ರಿಗೆ ಗೊತ್ತಿರೋದಿಲ್ಲ. ಎರಡನೇ ಪ್ರಶ್ನೆ ಕೇಳುವಾಗ ಮತ್ತೆ ಯಾರೂ ಮಾತಾಡೋದಿಲ್ಲ. ನೀವು ಒಂದು ಸೀರಿಯಲ್ ನೋಡ್ತಾ ಇದ್ದೀರಿ, ಒಂದು ಕ್ಲೈಮ್ಯಾಕ್ಸ್ ಬಂದಿದ್ದಾಗ ಯಾರೋ ಬಂದರು, ಏನಾಗ್ತದೆ? ಸಿಟ್ಟೇ ಬರ್ತದಲ್ವ? ಸಿಟ್ಟು ಬರಬಾರ್ದು. ಅದು ಎಂಥ ಕ್ಲೈಮ್ಯಾಕ್ಸ್ ಇರಲಿ, ನಾಳೆ ವಾಪಸ್ ಬರ್ತದಲ್ಲ. ಸ್ವಿಚ್ ಆಫ್ ಮಾಡಬೇಕು, ಬನ್ನಿ ಅಂತ ಕರಿಬೇಕು, ಕುಡಿಲಿಕ್ಕೆ ನೀರು ಕೊಡಬೇಕು. ಹೇಳಿದ್ದಾರೆ ನಮ್ಮಲ್ಲಿ, ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಬಂದಾಗ ತೃಣಾನಿ ಭೂಮಿ ರೋಧಕಂ ವಾಕ್ ಚತುರ್ಥಿ ಚ ಸೂಂದ್ರದ, ಕೂತುಕೊಳ್ಳಿಕ್ಕೊಂದು ಚಾಪೆ, ಆ ಚಾಪೆ ಹಾಕ್ಲಿಕ್ಕೊಂದು ಜಾಗ, ಕುಡಿಲಿಕ್ಕೊಂದು ಸ್ವಲ್ಪ ನೀರು, ಕೊನೆಗೆ ಒಂದು ಒಳ್ಳೆಯ ಮಾತು, ದೂರ ಹೊರಟ್ರಿ ಇತ್ಯಾದಿ. ಇದು ಭಾರತೀಯ ಸಂಸ್ಕೃತಿ. ಹಾಗಾಗಿ ಮನೆಗೆ ಯಾರಾದರೂ ಬಂದಾಗ ಆನಂದ ಆಗಬೇಕು. ಆ ಆನಂದ ತೋರಿಕೆ ಆನಂದ ಅಲ್ಲ, ಹಾರ್ದಿಕ ಆನಂದ ಆಗಬೇಕು. ಇದು ಮನೆ ಒಂದು ಆದರಾಲಯ. ಅದರ ಜೊತೆ ಜೊತೆಗೆ ನಮ್ಮ ಮನೆ ನಮ್ಮ ಸುತ್ತಮುತ್ತಲಿನವರಿಗೆ ಯಾವುದಾದ್ರು ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಕೊಡಬೇಕು. ಅಲ್ಲಿ ಪಕ್ಕದ ಮನೆಯಲ್ಲಿ ಕಷ್ಟ ಉಂಟು, ಪಕ್ಕದ ಮನೆ ಒಬ್ಬ ವಿದ್ಯಾರ್ಥಿಗೆ ಫೀಸ್ ಕೊಡಲಿಕ್ಕಿಲ್ಲ, ನಾನು ಗೊತ್ತಾಗಿ ಆ ಫೀಸ್ ಅವನಿಗೆ ಕೊಟ್ಟರೆ ಅವನಿಗೆ ಎಷ್ಟು ಆನಂದ ಆಗಬಹುದು. ಹಾಗಾಗಿ ನಮ್ಮ ಮನೆ ಆದರಾಲಯ, ಸೇವಾಲಯ, ದೇವಾಲಯ, ವಿದ್ಯಾಲಯ, ಇಷ್ಟಾಗಬೇಕು. ನಮ್ಮ ಕಡೆಯಿಂದ ಪ್ರಯತ್ನ ಇರಬೇಕು. ನಮಸ್ಕಾರ.